नमस्कार ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಮೊದಲನೇ ಸಾರಿ ನಮ್ಮ ಚಾನೆಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋಸ್ ನೋಡ್ರಿ ಶೇರ್ ಮಾಡ್ರಿ ನಿಮ್ಮ ಎಲ್ಲ ಮಿತ್ರರಿಗೂ ಶೇರ್ ಮಾಡ್ರಿ ಇವತ್ತಿನ ರೆಸಿಪಿ ಆರೋಗ್ಯವರ್ಧಕ ಕಷಾಯ ಹೌದು ಮನೆಯಲ್ಲೇ ಮಾಡ್ಕೋಬಹುದು ಇದು ಮಾಡ್ಕೊಂಡು ಕುಡಿರಿ ನಿಮ್ಮ ಆರೋಗ್ಯ ನೀವೇ ಕಾಪಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿ ತುಳಸಿ ಶುಂಠಿ ಕರಿಮೆಣಸು ಲವಂಗ ಹೌದು ಮಿತ್ರೆ ಇಷ್ಟೇ ಇಷ್ಟೇ ಯೂಸ್ ಮಾಡ್ಕೊಂಡು ನಮ್ಮ ಆರೋಗ್ಯ ನಾವೇ ಬೆಳೆಸ್ಕೋಬಹುದು ಮೊದಲಿಗೆ ಕುಟ್ನಿ ತಗೊಂಡು ಅದರಾಗ ಕರಿಮೆಣಸು ಹಾಕೋರಿ ಕರಿಮೆಣಸು ಹಾಕೊಂಡು ಸ್ವಲ್ಪ ಜಜ್ಜಿರಿ ಅದಕ್ಕೆ ಕರಿಮೆಣಸು ಏನು ಬೆನಿಫಿಟ್ ಅಪ್ಪ ಅಂದರೆ ವಿಟಮಿನ್ ಸಿ ವಿಟಮಿನ್ ಎ ಮತ್ತು ನಮ್ಮ ಅಜೀರ್ಣದ ಪ್ರಾಬ್ಲಮ್ ಏನಾದರೂ ಇದ್ರೂ ಇದು ತೆಗೆದಾಗುತ್ತೆ ಇದ್ರಾಗ ಭಾಳ ಬೆನಿಫಿಟ್ಸು ಅಷ್ಟಲ್ಲದೆ ವೇಟ್ ಲಾಸ್ ಭಾಳ ಮಂದಿಗೆ ವೇಟ್ ಲಾಸ್ ಮಾಡ್ಬೇಕಂತಿರಲ್ಲ ಇದು ಮಾಡ್ಕೊಂಡು ಕುಡೀರಿ ನಿಮ್ಮ ವೇಟ್ ಲಾಸ್ನು ಬೆನಿಫಿಟ್ ಬರ್ತದೆ ಇದು ನೋಡಿರಿ ಈಗ ಜಜ್ಜಿದ್ವಿ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಶುಂಠಿ ಸುಮಾರು ನಾವು 1 ಇಂಚ್ ಅಷ್ಟು ಶುಂಠಿ ತೊಗೊಂಡು ಅದರದ್ದು ಹೊಟ್ಟು ತೆಗೆದುಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿವಿ ಈಗ ಇದನ್ನು ಸ್ವಲ್ಪ ಜಜ್ಕೋಬೇಕು ಜಜ್ಕೊಂಡ್ರೆ ಏನಾಗುತ್ತೆ ಶುಂಠಿನಾಗ ಇದ್ದಿದ್ರೆ ರಸ ಬರುತ್ತೆ ಆ್ಯಂಡ್ ಅದು ಕುದಿಸಿದಾಗ ನಮಗೆ ಚಲೋ ಫ್ಲೇವರು ಚಲೋ ಬೆನಿಫಿಟ್ಸ್ ಬರ್ತದೆ ರೀ ಶುಂಠಿ ನಿಂತ ನಮಗೆ ಭಾಳ ಬೆನಿಫಿಟ್ಸ್ ಅದಾವೆ ಏನಪ್ಪ ಅಂತ ನೀವು ಕೇಳ್ಬೋದು ಮೊದಲಿಗೆ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಬೂಸ್ಟರ್ ಇಮ್ಯುನಿಟಿ ಬೂಸ್ಟರ್ ಮಾಡೋದಲ್ಲದೆ ನಮಗೆ ವಿಟಮಿನ್ ಸಿ ಮ್ಯಾಗ್ನೀಷಿಯಂ ಆ್ಯಂಟಿ ಆಕ್ಸಿಡೆಂಟ್ಸ್ ಇಂಥವೆಲ್ಲ ಬೆನಿಫಿಟ್ಸ್ ಸಿಗ್ತಾವ್ರಿ ಇದರಿಂದ ಈಗೇನು ಮಾಡೋದು ಅಂದರೆ ಒಂದು ಸಣ್ಣ ಬೊಗಣಿ ತೊಗೊಂಡು ಅದರಾಗ ನೀರು ಕುಡಿಯೋ ನೀರು ತೊಗೊಂಡು ಇದೆಲ್ಲ ವಸ್ತುಗಳು ಹಾಕೋಣ ಇದು ಭಾರಿ ಈಸಿ ಪ್ರೋಸೆಸ್ ಇದ್ರಾಗ ಎಲ್ಲ ವಸ್ತುಗಳು ಹಾಕ್ಕೊಂಡು ನಾವು ಕುದಿಸ್ಕೋಬೇಕು ಕುದಿಸೋದು ಯಾಕಪ್ಪ ಅಂದರೆ ಇದ್ರ ಒಳಗಿರೋಂಥದ್ದು ಬೆನಿಫಿಟ್ಸು ನಮಗೆ ನೀರೊಳಗೆ ಕುದೀತಾ ಕುದೀತಾ ಮಿಕ್ಸ್ ಆಗಿ ನಮಗೆ ಬೆನಿಫಿಟ್ಸ್ ಹೊರಗೆ ಬರ್ತಾವ್ರಿ ಅದರಿಂದ ಈಗ ನೋಡಿರಿ ನೀರಿನಾಗ ಇವೆಲ್ಲ ಮಿಕ್ಸ್ ಮಾಡ್ಕೊರಿ ಈಗ ನಾವು ಹೆಚ್ಚು ಕಮ್ಮಿ 2 ಗ್ಲಾಸ್ ಮಾಡ್ಲಿತ್ತೀವಿ ಅಂತ ಹೇಳ್ಬಿಟ್ಟು 2 ಲವಂಗ ತೊಗೊಂಡಿದ್ವಿ 1 ಇಂಚು ಜಜ್ಜಿರೋಂಥ ಶುಂಠಿ ತೊಗೊಂಡಿದ್ವಿ ಮತ್ತು ಒಂದು 10 ರಿಂದ 12 ಅಥವಾ 15 ತುಳಸಿ ಎಲೆ ಮನೆಗೆ ಬೆಳೆಸಿರೋವಂಥದ್ದು ಇದಷ್ಟು ಅಲ್ಲದೆ ಜಜ್ಜಿರೋವಂಥ ಒಣಮೆಣಸು ಇದು ಎಲ್ಲ ಹಾಕ್ಕೊಂಡ್ಬಿಟ್ಟು ಈಗ ಕುದಿಸೋಣ ಮಿತ್ರರೇ ಈಗ ನೀವು ಕೇಳ್ಬೋದು ಇವೆಲ್ಲ ಹಾಕಿದ್ರೆ ಏನಪ್ಪ ಬೆನಿಫಿಟ್ಟು ಅಂತ ತುಳಸಿ ತುಳಸಿಯಿಂದ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ತುಳಸಿಯಿಂದ ಕ್ಯಾನ್ಸರ್ ಬರಲ್ಲ ಎಷ್ಟೊಂದು ರೋಗ ನಿರೋಧಕ ಶಕ್ತಿ ತುಳಸಿನಲ್ಲಿದೆ ತುಳಸಿ ಶುಂಠಿ ಆರ್ ದ ಕೀ ಇಮ್ಯುನಿಟಿ ಬೂಸ್ಟರ್ಸ್ ಇವೆಲ್ಲ ನಾವು ಕುಡಿದ್ರೆ ನಮ್ಮ ಬಾಡಿ ಒಳಗೆ ಎಲ್ಲ ಆರೋಗ್ಯನ ಕಾಪಾಡ್ಕೊಳ್ಳೋವಂಥದ್ದು ಬೆನಿಫಿಟ್ಸ್ ಬರ್ತಾವ್ರಿ ಯಾವುದೇ ಥರದ ಔಷಧಿ ಬೇಕಾಗಲ್ಲ ಲವಂಗ ಹಾಕಿದ್ವಿ ಲವಂಗ ನಿಂತು ಏನಾಗುತ್ತೆ ಹಲ್ಲಿಂದು ಗಂಟ್ಲದ್ದು ಏನೇ ಒಂದು ವಾಸನೆ ಇರ್ಬೋದು ನೋವಿರ್ಬೋದು ಒಸುಡಿಂದ ನೋವಿರ್ಬೋದು ಇವೆಲ್ಲ ಕಮ್ಮಿ ಆಗುತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಇವೆಲ್ಲ ಬೆನಿಫಿಟ್ಸ್ ಅಲ್ಲದೇ ಲವಂಗದಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಬಾಡಿ ಒಳಗೆಲ್ಲ ಬ್ಲಡ್ ಚಾಲನೆ ಇಂಪ್ರೂವ್ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೂ ಕಮ್ಮಿ ಆಗುತ್ತೆ ಇವು ಇಷ್ಟೆಲ್ಲ ಏನು ಬೆನಿಫಿಟ್ಸ್ ಮಾಡುತ್ತೆ ಇದರಿಂದ ಏನಾಗುತ್ತೆ ನಮಗೆ ಅಂದರೆ ಆರೋಗ್ಯವರ್ಧಕ ಇಮ್ಯುನಿಟಿ ಬೂಸ್ಟರ್ ಇವಾಗಿನ ಪರಿಸ್ಥಿತಿನಲ್ಲಿ ಎಲ್ಲರಿಗೂ ಹೆದರಿಕೆ ಆಗಿರುತ್ತದೆ ಏನಿದು ಹೊರಗೆ ಹೋಗಿ ಬಂದ್ರೇನು ಪ್ರಾಬ್ಲಮ್ಮು ಮನೇಲಿ ಇದ್ರೂ ಪ್ರಾಬ್ಲಮ್ ಇದು ಮಾಡ್ಕೊಂಡು ಕೊಡಿದ್ರೆ ನಿಮ್ಮ ಗಂಟಲು ಏನೇ ಪ್ರಾಬ್ಲಮ್ಸ್ ಇದ್ದರೂ ಬೆನಿಫಿಟ್ ಬರ್ತದೆ ಇದರಿಂದ ಬಾಡಿ ವಿಲ್ ಗೇನ್ ಟು ಫೈಟ್ ಆನ್ ಇಟ್ ಸೆಲ್ಫ್ ಅದಕ್ಕೆ ಮಾಡಿಕೊಂಡು ಕುಡಿಬೋದು ಈಗ ನೋಡಿರಿ ಇದೆಲ್ಲ ಕುದ್ದು ಕುದ್ದು ಚಲೋ ರೆಡಿಯಾಗಿದೆ ಶೋಧಿಸ್ಕೊರಿ ಇದನ್ನು ಒಂದು ಗ್ಲಾಸಿಗೆ ಹಾಕೋಬೋದು ಶೋಧಿಸ್ಕೊಂಡು ರೆಡಿ ಮಾಡ್ಕೊರಿ ಈಗ ನೀವು ಕೇಳ್ಬೋದು ಇದಕ್ಕೆ ಸಕ್ಕರೆ ಬೇಡ ಏನು ಬೇಡ ಟೇಸ್ಟ್ ಇಂಪ್ರೂವ್ ಮಾಡಬೇಕು ಅಂದರೆ ಇನ್ನೊಂದು ನಿಂಬೆಹಣ್ಣು ಹಾಕ್ಬೋದು ನಿಂಬೆಹಣ್ಣಾಗ ಏನಪ್ಪ ಅಂದರೆ ವಿಟಾಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ಸ್ ಸ್ಟ್ರೆಸ್ ರಿಲೀವರ್ ಕೊಲೆಸ್ಟ್ರಾಲ್ ರಿಲೀವರ್ ಅಷ್ಟಲ್ದೇ ಇದು ಟೇಸ್ಟ್ನ ಸ್ವಲ್ಪ ವೃದ್ಧಿ ಮಾಡುತ್ತೆ ಇದು ಇದರಿಂದ ನಿಮ್ಮ ಟೇಸ್ಟು ಇಂಪ್ರೂವ್ ಆಗುತ್ತೆ ಆ್ಯಂಡ್ ಬೆನಿಫಿಟ್ಸು ಸಿಗುತ್ತೆ ಈಗ ಇದು ರೆಡಿಯಾಗಿದ್ರಿ ನೋಡ್ರಿ ಇದು ಮುಂಜಾನೆ ಮತ್ತು ರಾತ್ರಿ ಮಲಗೋಕ್ಕೆ ಮೊದಲು 3 ದಿನ ಕುಡಿದ್ರೆ ನೀವು ನಿಮ್ಮ ನೆಗಡಿ ಕೆಮ್ಮು ಎಲ್ಲ ದೂರ ಆಗ್ತದೆ ಇದು ಭಾರಿ ಪವರ್ಫುಲ್ ಆಗಿರೋಂಥ ಕಷಾಯ ಅಷ್ಟಲ್ಲದೆ ಇದು ನಿಮಗೆ ಎಲ್ಲ ಥರದಿಂದ ಇಮ್ಯುನಿಟಿ ಬೂಸ್ಟ್ ಮಾಡ್ತದೆ ನೋಡಿರಿ ಮಾಡ್ಕೊಳ್ಳ್ರಿ ಆರಾಮಾಗಿ ಕುಡೀರಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಮನೆಯಲ್ಲೇ ಇದೆ ಮಾಡಿಕೊಂಡು ಕುಡೀರಿ ಥ್ಯಾಂಕ್ ಯು